ಮಾತಾಡ್ಬುವನ್, ಯಾರಾದರೂ ನಿನ್ನ ಹತ್ರ ಏನಾದರೂ ಹೇಳಿ ತಲೆ ಕೆಡ್ಸಿದ್ರ? ಈ ವಯ್ಯ ನನ್ನ ಬಗ್ಗೆ ಹೇಳ್ತಾವನ? ಇಲ್ದಿರೋದೆಲ್ಲ ಯೋಳಿ ತಲೆ ಕೆಡ್ಸಕ್ಕೆ. ನಿಮ್ಮ ಮಗ ಏನು ಚಿಕ್ಕ ಹುಡುಗನ? ಅವನಿಗೆ ದಿಟ ಗೊತ್ತಾಗೈತೆ, ಅದಕ್ಕೆ ಹಿಂಗ್ ಮಾತಾಡ್ತಾವನೆ. ನಿನ್ ಮನಸ್ಸಾಗ ಯೋನೆ ಅಂತ ಓಸಿ ಹೇಳಪ್ಪ. ಯೋನೆ ಇದ್ರು ಆಮ್ಯಾಕ್ ಮಾತಾಡಮ್ಮ. ಅದೇ ಮದುವೆ ಮಾತ್ರ ಬ್ಯಾಡ ಅಂತ ಹೇಳ್ಬೇಡ ಕಣಪ್ಪ. ಮುಗಿತದೆ ಕಣಪ್ಪ. ಅವ್ವ ನೀನ್ಯಾಂಗ ಕೈ ಮುಗಿತಿದ್ಯಾ? ಭುವನ್ ನೀವು ಮಾತಾಡಿ, ನೀ ಸುಮ್ಕಿರವ. ಜನಪ್ಪ ನಮ್ಮಿಂದ ಏನಾದ್ರೂ ತೊಂದರೆ ಆಯ್ತನಪ್ಪ. ಲೇ ಪುಟ್ಟಕ್ಕ, ಏನ್ ನಾಟಕ ಆಡ್ತೀಯ? ನಿನ್ ಮಗಳು ಆಡಿದ ಆಟಗಳೆಲ್ಲ ಹುಡುಗನ್ ಗೊತ್ತಾಗೈತೆ, ಅದಕ್ಕೆ ಮದ್ವೆ ಬೇಡ ಅಂತ ಅವನೆ, ಅಲ್ವೇನಪ್ಪ? ಲೋ ಪುರ್ಸಿ, ಇದೆಲ್ಲ ನಿಮ್ ಮಮ್ಮಿನೇ ಮಾಡಿಸಿರೋದು ಅನ್ಸ್ತಿದೆ. ಒಳ್ಳೇದಾಯ್ತಲ್ವಾ? ತುಂಬಾ ಒಳ್ಳೇದಾಯ್ತು ದೇವ್ರೆ. ಈ ಮದ್ವೆ ನಿಂತೋಗ್ಬಿಡ್ಲಿ. ನಡಪ ನಿಮ್ ಯಾರ ಮಾತು ಕೇಳಕ್ ಹೋಗ್ಬೇಡ. ನನ್ನ ಮಗಳು, ಒಂದ್ ನಿಮಿಷ ಇರಿ, ನಾನ್ ಕೇಳ್ತೀನಿ. ಏ ಭುವನ್, ರಾಜೇಶ್ವರಿ ನಿನ್ನ ಹತ್ರ ಸ್ನೇಹನ್ ಬಗ್ಗೆ ಏನಾದ್ರೂ ಹೇಳಿದ್ರೇನೋ? ಅಮ್ಮ ತಾಯಿ ಏನು, ನಾನು ಒಳ್ಳೆಯವಳಾಗಿರೋದೇ ಎಲ್ರಿಗೂ ತೊಂದ್ರೆನಾ? ನಿಮ್ ಮಗ ಹೇಳ್ಬಿಡ್ಲಿ ನಾನು ಅವನಿಗೆ ಹೇಳ್ಕೊಟ್ಟಿದ್ದು ಅಂತ. ಇಲ್ಲಿರೋರ್ಗೆಲ್ಲ ಕಾಲಕ್ಕೆ ಬಿಟ್ಟು ಈ ಊರ್ ಬಿಟ್ಟು ಹೊಂಟೋಯ್ತೀನಿ. ಹೇಳಪ್ಪ. ನನಗೆ ಯಾರು ಏನು ಹೇಳಿಲ್ಲ. ಯಾಕೆಲ್ರು ಏನು ಹೇಳಿದ್ರ ಅಂತ ಅನ್ಕೋತಿದ್ದೀರಾ? ಮತ್ ಯಾಕೆ ಮದ್ವೆ ಬೇಡ ಅಂತಿದ್ಯಾ? ನಾನ್ ಸ್ನೇಹನ ಮದ್ವೆ ಆದ್ರೆ ನಮ್ಮಿಬ್ರು ಲೈಫ್ ಚೆನ್ನಾಗಿರಲ್ಲ ಅಂತ ನನಗೆ ಅನಿಸ್ತಾ ಇದೆ. ಸ್ನೇಹ ದಿಟ್ಟ ಹೇಳು ಭುವನ್ಗೆ, ನೀನು ಇವನಲ್ಲ ಹೇಳಿದ್ಯಾ? ಇವನು ಹೆಂಗೆ ಹೇಳ್ತಿದ್ಯಾ? ನಿನ್ ಮಾತಕ್ ಬೆಳೆ ಕೊಟ್ಟು ಸ್ನೇಹ ಈ ಮದ್ವೆಗೆ ಒಪ್ಕೊಂಡವಳೆ, ನೀನ್ ಅವಳ ಮಕ್ಕಿ ಸಂಶಯ ಪಡ್ತಿದ್ಯಾ? ಕೇಳುದ್ರ ಅವ್ರ ಅವನ್ ಮಾತು ಕಟ್ ಬಿದ್ದು ಮದ್ವೆಗ್ ಒಪ್ಕೊಂಡಿರೋದು. ಅವಳಿಗೆ ಈ ಮದ್ವೆ ಇಷ್ಟ ಇಲ್ಲ. ಈಗಲಾದ್ರೂ ದಿಟ ಗೊತ್ತಾಯ್ತಲ್ಲ. ನೀನು ತಾನೆ, ನೀನೇ ತಾನೆ ಇದಕ್ಕೆಲ್ಲ ಕಾರಣ. ನಮ್ಮಮ್ಮನೆ ಭುವನ್ಗೆ ಏನು ಹೇಳಿದ್ದಾಳೆ? ಏ ತಲೆ ಕೆಟ್ಟವನೆ, ಇಲ್ಲಿ ಏನು ನಡೀತಾಯ್ತೋ ನನಗೂ ಅರ್ಥವಾಯ್ತಿಲ್ಲ. ಇದೊಳಲ್ಲ ಅವಳು, ಅವಳು ತಮ್ಮ ಕಾಳಿ ಭುವನ್ ತಮ್ಮ ಏನೇನೋ ಮಾತಾಡ್ತಿದ್ದ, ನಾನೇ ಕೇಳಿಸ್ಕೊಂಡಿವ್ನಿ. ಏ ನೀನೇನೆ ನನ್ನ ಗುರಾಯಿಸ್ಕೊಂಡು ನೋಡ್ತಿದ್ಯಾ? ನಂಗೆ ಯಾಕೋ ನಿನ್ನಲ್ಲೆ ಹೊಸ ಡೌಟ್ ಬರ್ತೈತೆ. ಬಾಯ್ ಮುಚ್ಕೊಂಡು ನಿಂತ್ಕೊಂಡ್ರೆ ಸರಿ, ಈಗ ತೆಗೆದು ಬಿಟ್ಟ ಅಂದ್ರೆ. ಅಮ್ಮ ಯಾರು ನನ್ನ ಕ್ಷಮಿಸ್ತಾರೋ ಬಿಡ್ತಾರೋ, ದಯವಿಟ್ಟು ನೀವು ನನ್ನ ಕ್ಷಮಿಸಿ. ನನ್ನಿಂದ ದೊಡ್ಡ ತಪ್ಪಾಗಿದೆ, ನಾನೇ ಆತರ ಪಟ್ಬಿಟ್ಟೆ. ಸ್ನೇಹ ನನ್ನ ಲೈಫ್ಗೆ ಸರಿಯಾದ ಹುಡುಗಿ ಅಂತ ಅನ್ಕೊಂಡೆ. ಈಗಲೂ ಹೇಳ್ತಾ ಇದ್ದೀನಿ, ಸ್ನೇಹನ ಮೇಲೆ ಯಾವ ತಪ್ಪು ಹೊರಿಸ್ತಿಲ್ಲ, ಅವಳಲ್ಲಿ ಯಾವ ಕೊರತೆನೂ ಇಲ್ಲ. ನನಗೆ ಯಾಕೋ ಇದು ಸರಿ ಅನಿಸ್ತಿಲ್ಲ, ದಯವಿಟ್ಟು ನನ್ನ ಕ್ಷಮಿಸ್ಬಿಡಿ. ಭುವನ್ ನೀವೇನಾದರೂ ನನಗೆ ಮದುವೆ ಇಷ್ಟ ಇಲ್ಲ ಅಂತ ಹಿಂಗೆ ಹೇಳ್ತಿದ್ದೀರಾ? ನನಗೆ ಮದುವೆ ಒಪ್ಪಿಗೆ, ನಿಜವಾಗ್ಲೂ ನಾವು ತುಂಬ ಖುಷಿಯಾಗಿರ್ಬೋದು. ಐ ಪ್ರಾಮಿಸ್. ನೀವು ಯಾಕೆ ಹಿಂಗೆ ಹೇಳ್ತಿದ್ದೀರಾ ಅಂತ ನಂಗೆ ಗೊತ್ತಾಗ್ತಿಲ್ಲ. ಲೇ ಎಣ್ಣೆ ಅವಳೆ, ನೀನ್ ಯಾರನ್ನ ಪಿರುತ್ತೆ? ನೀನ್ ಸುಮ್ಮನೆ ಇದ್ಬಿಡು, ಅದು ಅವ್ರ ವಿಷಯ. ನೀನು ಈ ಮದ್ವೆ ನಿಲ್ಬೇಕು ಅನ್ಕೊಂಡಿದ್ದೆ, ಹಂಗೆ ಆಗೈತೆ. ಯಾಕೆ ಸುಮ್ಕೆ ಮಾತಾಡ್ತೀಯ?
ಸ್ನೇಹ ಐ ಆಮ್ ರಿಯಲಿ ಸಾರಿ. ನೀನು ಏನು ಬೇಕಾದರೂ ಅನ್ಕೋ, ನನ್ನ ಸ್ವಾರ್ಥಿ ಅಂತನಾದರೂ ಅನ್ಕೋ, ಕೆಟ್ಟವನು ಅಂತನಾದರೂ ಅನ್ಕೋ, ಒಟ್ಟಿನಲ್ಲಿ ನನಗೆ ಮದುವೆ ಇಷ್ಟ ಇಲ್ಲ. ನಿನ್ನ ಕಾಲು ಬೀಳ್ತೀನಿ ಕಣಪ್ಪ, ಹಾಗೆಲ್ಲ ಮಾತಾಡಬೇಡ. ದಯವಿಟ್ಟು ಹಾಗೆಲ್ಲ ಮಾತಾಡಬೇಡಿ, ನನಗೆ ಕ್ಷಮಿಸಿ ಅಂತ ಮಾತ್ರ ನಾನು ಕೇಳೋದಕ್ಕೆ ಸಾಧ್ಯ. ಕ್ಷಮಿಸ್ಬಿಡಿ. ಹೋಗ್ಬೇಡ ಕಣಪ್ಪ, ಹೋಗ್ಬೇಡಪ್ಪ. ನಾನು ಬಂಗಾರ ಮುಂದೆ ಮಾತಾಡಕ್ಕೆ ಲಾಸ್ ಹೋಗಿರು. ಇದಕ್ಕೆ ಪುಟ್ಟ ಕೈಯೋಳೋದು ಅವಸವರ್ಸದಾಗಿ ಏನು ಮಾಡಬಾರ್ದು ಅಂತ ದೊಡ್ಡ ಶ್ರೀಮಂತರ ಸಂಬಂಧ ಅಂತ ಹಿಂದೆ ಬಿದ್ದೆ. ಈಗೇನಾಯ್ತು? ಅಳು ಅಳು, ಇನ್ನೇನು ನಿನ್ಗೆ ಕಣ್ಣೀರೇ ಗತಿ, ಅಳು ಕುಂದ್ ಕಣ್ಣು. ಸ್ನೇಹ ಸ್ನೇಹ, ಕಾಳಿಗಾಟನ್ ಧೈರ್ಯ ಬಂದ್ಬಿಡ್ತ. ನನ್ನ ಮನೆ ಹೆಣ್ಮಗಿನ ಎತ್ತ ಕಂಡ್ವಾಗಂತ ಗಂಡ್ಸಾಗ್ಬಿಟ್ನ ಅವನು. ಅವನ್ ಆಟ ಅಂದ್ರೆ ಧೈರ್ಯ ಇಲ್ಲವ, ಬರೀ ಭಯ ಮತ್ತ ಹೇಳ್ತಾನೆ ಅಟ್ಟಯ್ಯ. ಇದು ಬೇರೆ ಯಾರೋ ಲೆಕ್ಕದ ಕಂಟಿ, ಇದಕ್ಕೆಲ್ಲ ರಾಜಿನೇ ಕಾರಣ ಆಗಿರ್ತಾಳೆ. ಅವಳೆ ತಮ್ಮನ್ ಕರೆಸಿ ಈ ಕೆಲಸ ಮಾಡ್ಸವಳೆ. ಜೊತೆಯಾಗ ಇದ್ಕೊಂಡು ಬೆನ್ನಿಗೆ ಚೂರಿ ಹಾಕೋ ಬುದ್ಧಿ ಅವಳನ್ನ ಬಿಟ್ರೆ ಬೇರೆ ಯಾರಿಗಿರ್ತದೆ? ನಾನು ಮಾತ್ರ ಅವಳನ್ನ ಸುಮ್ಕೆ ಬಿಡಾಕಿಲ್ಲ. ಅಪ್ಪ, ನಾವು ಪ್ಲ್ಯಾನ್ ಮಾಡ್ಕೊಂಡಂಗೆ ಎಲ್ಲ ಕಾಳಿ ಮೇಕೆ ಎತ್ತಕ್ಕಾಯ್ತು. ಆದ್ರೂ ಭಯ ಆಗ್ತುಂಟು ಮಾರೆ, ಏನಾದರೂ ಹೆಚ್ಚು ಕಮ್ಮಿ ಆದರೆ? ಸುಮ್ಕಿಲ್ಲ, ಏನು ಹಾಕಿಲ್ಲ. ನೋಡು ಪುಟ್ಟಕ್ಕ, ನೀ ಹೇಳಿದ್ನ ಇಲ್ಲಿ ಗಂಟ ಕಾಪಾಡ್ಕೊಂಡ್ ಬಂದಿವ್ನಿ. ಇಲ್ಲಿ ನಡೀತಿರೋದಕ್ಕೂ ನನಗೂ ಯಾವುದೇ ರೀತಿ ಸಂಬಂಧ ಇಲ್ಲ. ಆದರೆ ಒಂದು ರೀತಿಲಿ ಇದೆಲ್ಲ ಆಗಿದ್ದು ಒಳ್ಳೇದಕ್ಕೆ ಅನ್ಕ. ನನ್ನ ಮ್ಯಾಕ್ನಿಂದ ಕೋಪ ಬರ್ಬೋದು, ಆದರೆ ನಾನು ಹೇಳ್ತಿರೋದೆಲ್ಲ ದೀಟ. ಯಾಕೆ ಹಿಂಗೆ ಮಾತಾಡ್ತಿದ್ಯ ನಂಜವ್ವ? ನನ್ನ ಜಾಗದಾಗ ನೀನು ನಿಂತು ಯೋಚನೆ ಮಾಡು. ಇದು ನನ್ನ ಮಗಳ ಜೀವನದ ಪ್ರಶ್ನೆ. ಸರಿಯಾಗಿ ಹೇಳ್ದೆ ಪುಟ್ಟಕ್ಕ, ಈಗ ನಿನ್ ಮಗಳನ್ನ ಇನ್ ಯಾರು ಮದುವೆ ಆಗ್ತಾರೆ? ಪುಟ್ಟಕ್ಕ ಅವರೆ, ದಯವಿಟ್ಟು ನಿಮ್ಗೆ ಕ್ಷಮಿಸ್ಬಿಡಿ. ನಾವು ಎಷ್ಟು ಹೇಳಿದ್ರು ನಮ್ಮ ಮಾತನ್ನು ಕೇಳೋದಕ್ಕೆ ತಯಾರೇ ಇಲ್ಲ. ನೋಡಿ, ನನ್ನ ಕಡೆಯಿಂದ ಯೋನೇ ತೆಪ್ಪಾಗಿದ್ರು ನಾನು ಸರಿ ಮಾಡ್ಕೊತೀನಿ. ನೀವು ನಿಮ್ಮ ಮಗನ ಹತ್ರ ಮಾತಾಡ್ಬಿಟ್ಟು ಈ ಮದುವೆನ ಮುಗಿಸ್ಕೊಡಿ. ನಮ್ದೇ ತಪ್ಪು, ಅವನನ್ನ ಈ ರೀತಿ ಬೆಳೆಸಿ ನಾವು ತಪ್ಪು ಮಾಡ್ಬಿಡು. ದಯವಿಟ್ಟು ಕ್ಷಮಿಸಿ, ಅವನು ನಾವು ಹೇಳ್ತಿರೋದು ಯಾವ ಮಾತು ಕೇಳ್ತಿಲ್ಲ. ನಾವು ಬರ್ತೀವಿ.
ಹಲೋ ರಾಜೇಶ್ವರಿ, ಜಾಸ್ತಿ ಬೀಗ್ಬೇಡ, ನಮಗೂ ಇದೇ ಬೇಕಾಗಿ. ನಿಮ್ಮ ಮದುವೆ ನಿಮ್ಮ ಜೊತೆ ಏನಾಯ್ತು? ಅಲ್ಲಿ ಅವನ ಮದುವೆ ಆಗೋಗಿರ್ತೈತಲ್ಲ, ಏ ರಾಜೇಶ್ವರಿ, ಎಲ್ಲ ನಿನ್ ತಮ್ಮ ಅಮ್ಮವ್ರೆ, ಯಾಕೇನಾಯ್ತು, ಯಾಕೆ ಇದನ್ನ ಕೋಪ ಮಾಡ್ಕೊಂಡಿದ್ದೀರಿ? ಜತಿಯಾಗೆ ಇದ್ಕೊಂಡು ಮನೆ ಹಾಳು ಮಾಡಕ್ ನೋಡ್ತೀಯನೇ ಮನೆ ಅವಳೆ. ಇವಳು ಯಾಕೆ ಇವಳು ಅನ್ಬೈತವಳೆ? ಅಮ್ಮವ್ರೆ, ನೀನ್ ಇರ್ಬಿಟ್ಟಕ್ಕ. ಅಮ್ಮವ್ರೆ, ಏನ್ ಹೇಳ್ತಿದ್ದೀರಾ? ಸರಿಯಾಗಿ ಹೇಳಿ. ಯೋನ್ ಆಯ್ತಾ, ಅಲ್ಲಿ ನಮ್ ಸತ್ರದಾಗೆ ಮದ್ವೆ ಹುಡುಗಿನೇ ಕಾಣ್ತಾ ಇಲ್ಲ. ತಮ್ಮನೆ ಯೋನ ಮಾಡವನೆ ನನ್ ತಮ್ಮನ ಇಲ್ಲ. ಅಮ್ಮವ್ರೆ ಇಲ್ಲ, ನೀವ್ ತೆಪ್ಪ ತಿಳ್ಕೊಂಡಿದ್ದೀರಾ? ನನ್ ತಮ್ಮ ಯಾಕೆ ಏನೋ ಮಾಡ್ತಾನೆ? ಅವನು ಒಂದ್ ಪತ್ರ ಬರೆದಿಟ್ಟು ಹೋಗವನೆ. ಲೈ ಮುಗ್ಸಿ ಕೊಡ, ಇಲ್ಲಿ ನೋಡಿಲಿ. ಅಮ್ಮವ್ರೆ, ನಮ್ ಕಾಳಿಗೆ ಈಟೆಲ್ಲ ಬರೆಯ ಬರಕ್ಕೆ ಇಲ್ಲ. ಇಲ್ಲಿ ಏನೋ ಆಗೈತೆ. ನಮ್ ತವ ಸಾಕ್ಷಿ ಐತೆ. ನೀ ನಿನ್ನೇನ್ ಸಾಕ್ಷಿ ಮಾಡ್ಕಿದೀಯ? ಆ ಗಂಟೆ ಅದೇ ನೆಮ್ಮದಿಯಾಗಿ ಬದುಕ್ ಬಿಡ್ತಾನೆ ಅಂತ ನಾನು ನೋಡೇ ಬಿಡ್ತೀನಿ ಕಲ. ಸಾ ನನ್ ಜೊತೆ ನನ್ ಮದ್ವೆ ಆಗ್ದಂಗ್ ಮಾಡಿದ್ನಲ್ಲ, ಅವನ್ ಮದ್ವೆನೂ ಆಗತ್ ನಾನ್ ಬಿಡಕ್ಕಿಲ್ಲ. ಇದು ನಿನ್ ತಮ್ಮಂದೇ ದನಿ, ಅವನ್ದೇ ಮಾತಾನೆ. ಅವನು ಬಾರ ಕುಂತ್ಕೊಂಡು ಮಾತಾಡ್ತಿದ್ದ, ಅದ್ನ ರೆಕಾರ್ಡ್ ಮಾಡ್ಕೊಂಡಿವ್ನಿ. ಅಮ್ಮೋರೆ, ಇದಕ್ಕೂ ನನಗೂ ಸಂಬಂಧ ಇಲ್ಲ. ಅಮ್ಮೋರೆ, ಅವನು ಒಬ್ಬ ತಲ್ಕೆಟ್ಟವನು, ಅವನು ಎಲ್ಲೋ ಹೋಗೋನೆ, ಏನ್ ಮಾಡ್ತಾನೆ ನನ್ಗೆ ಏನು ಗೊತ್ತಿಲ್ಲ. ಅಮ್ಮೋರೆ, ಇಷ್ಟಕ್ಕೂ ನನ್ ಸಂಬಂಧ ಅಲ್ಲ. ಅಮ್ಮೋರೆ, ನನ್ನ ಕೊಟ್ಬಿಡಿ. ಲೈ ಮುಂಗ್ಸಿ, ಅವ ನಮ್ ಹುಡುಗರ್ನೆಲ್ಲ ಕರ್ಕೊಂಡ್ ಬಾಗಿ. ಅವನ್ ಎಲ್ಲಿದ್ರು ಎತ್ತಕೊಂಡ್ ಬರ್ಲ. ರಾದ ಇಲ್ಲಿಗ್ ಬರ್ಬೇಕು ಆಟಯ್ಯ. ಹ್ಮ್ ವರ್ಲ್ಡ್ ನಾವ್ ನಿಮ್ಮನ್ನ ನಂಬ್ಕೊಂಡ್ ಬಂದಿದೀವಿ, ನನ್ ಮಗಿಗೇನು ಆಗಕ್ಕಿಲ್ಲ ಅಲ್ವಾ? ಹಂಗೆಲ್ಲ ಏನು ಆಗಕ್ಕಿಲ್ಲ ಸಸಿ, ನೀ ಸುಮ್ಕೆ ಆಳ್ಬೇಡ, ಸಮಾಧಾನ ಮಾಡ್ಕ. ಹಂಗೇನ ನಮ್ ರಾದ ಗೊತ್ತಿ ಹೆಚ್ಚು ಕಮ್ಮಿ ಆದ್ರೂ ನಾನ್ ಇವ್ರ ಯಾರನ್ನು ಸುಮ್ಕೆ ಬಿಡಕ್ಕಿಲ್ಲ. ಆಟೆ ಪುಟ್ಟಕ್ಕ, ಇವಲ್ಲಿ ನಿನ್ ಮಗಳು ಗಂಡಿನ ಕಡೆಯವರು ಯಾರು ಕಾಣ್ತಾ ಇಲ್ಲ. ಯೋನಾಯ್ತು ಪುಟ್ಟಕ್ಕ, ಮದ್ವೆ ನಿಂತೋಯ್ತು. ಹುಡುಗ ನನ್ಗೆ ಮದುವೆ ಇಷ್ಟ ಇಲ್ಲ ಅಂತ ಎದ್ದೊಂಟೋದ. ಅಮ್ಮವ್ರೆ, ನಾನೇನು ಮಾಡಿಲ್ಲ. ಅಮ್ಮವ್ರೆ, ಇದಪ್ಪ ನನ್ನೇಕೆ ಹಂಗೆ ಕೂತ್ಕೊಂಡು ನೋಡ್ತಿದ್ಯಾ? ನಾನು ಪುಟ್ಟಕ್ಕನ ಮನೆ ಮದುವೆ ಬಂದಿರೋ ನೆಂಟ್ರಷ್ಟೇಯ. ಮದುವೆಗೆ ಅಂತ ಬಂದೆ, ಆದ್ರೆ ಇಲ್ಲಿ ಏನೇನೋ ಆಗಿ ಗಬ್ಬೆದ್ದೋಗದೆ, ಏನ್ ಮಾಡಕ್ಕಾಯ್ತದೆ? ಎರಡೂ ಕಡೆ ಹಿಂಗಾಗೈತೆ ಅಂದ್ರೆ ಖಂಡಿತವಾಗ್ಲೂ ಇದರಿಂದ ಯಾರ್ದೋ ಕೈವಾಡ ಐತೆ ಪುಟ್ಟಕ್ಕ. ಅದ್ಯಾರು ಅಂತ ಗೊತ್ತಾದ್ರೆ ಮಾತ್ರ ಜೀವಂತ ಬಿಡಕ್ಕಿಲ್ಲ. ಬೆಳೆಯೋದು ಋಣ
ಕಳೆದಷ್ಟೇ ಉಳಿಯೋದು, ಎದೆಗುಂದಲು ಕಷ್ಟಕ್ಕೆ ಕೊನೆ ಇರದು. ಬಾಳೆಂದರೆ ಕಲಿಯೋದು, ಜಲವಿದ್ದರೆ ನೆಮ್ಮದಿಗೆ ಬರವೇ ಬರದು. ಹಣತೆ ಹಿಡಿದು ಬಿರುಗಾಳಿ ಎದುರಲ್ಲಿ ನಡೆದಿ ಹರಿಲ್ಲಿ, ಬರಿ ಮುಳ್ಳೇ ಇರುವ ದಾರಿಲಿ. ಪುಟ್ಟಕ್ಕನ ಮಕ್ಕಳು ಎಲ್ರು ಕುಂತ್ಕಳಿ. ರಾಧನ ಉಡ್ಕೊಂಡ್ ಬಂದೇ ಬರ್ತಾರೆ, ಯಾವುದೇ ಕಾರಣಕ್ಕೂ ಈ ಮದ್ವೆ ನಿಲ್ಲದಿಲ್ಲ. ಕುಂತ್ಕಳಿ ಕುಂತ್ಕಳಿ. ಅಮ್ಮೋರೆ, ಮುಹೂರ್ತ ಮೀರೋಗಿದೆ. ಈಗ ಹುಡುಗಿ ವಾಪಸ್ ಬಂದ್ರೂ ಮುಂದೆ ಒಳ್ಳೆ ಮುಹೂರ್ತ ನೋಡಿ ಲಗ್ನ ಮಾಡೋದು ಒಳ್ಳೇದು. ಸಸಿ ಸಸಿ, ಯೋನು ಆಗಲ್ಲ. ನೀನ್ ಸಮಾಧಾನ ಮಾಡ್ತಾ, ಯೋನು ಆಗದಿಲ್ಲ ಸಸಿ. ಮಾಡಲಿ ಮಾಡಿನಿ, ರಾಧ ಬಂದೇ ಬರ್ತಾಳೆ. ನನ್ನ ಯೋಳಿನಲ್ಲ ಗೊತ್ತಾಗ್ತಿಲ್ಲ. ಸುಮ್ಮ ಸಿದ್ದೇಶ್ ಹೇಳಿ ಶ್ರೀನಗರ್ ಬರಕ್ ಹೇಳಿ, ನಾನು ಅವ್ರ ಹತ್ರ ಮಾತಾಡ್ಬೇಕು. ಸರಿ ಅಕ್ಕ. ದಿಟ್ಟವಾಗ್ಲೂ ಸ್ನೇಹ ಬರ ಕೇಳಲ್ಲ. ಹ್ಞೂ ಅಣ್ಣ, ಮದುವೆ ನಿಂತೋಗೈತೆ. ಅತ್ತಿಗೆ ನೀನ್ ಮತ್ತೆ ಭುವ, ನಿಮ್ ಮದ್ವೆ ಮುರಿಯಕ್ಕೆ ನೀವೇ ತಾನೇ ಕಾರಣ. ಅಕ್ಕ, ಅವ್ರ ಕೆಲ್ಸ ಮಾಡ್ಬೇಕು ಅಂದಿದ್ರೆ ಯಾವಾಗ್ಲೂ ಮಾಡ್ತಿದ್ರು. ಅವ್ರ ಹತ್ರ ಮಾತಾಡ್ಬೇಕು ಅಂತ ಕರೆಸಿ ಹೀಗ್ ಪ್ರಶ್ನೆ ಮಾಡ್ತಿದ್ಯಲ್ಲ. ನೀನ್ ಸುಮ್ನೆ ಇರು ಸುಮ. ನೀವು ಮತ್ತೆ ನಿಮ್ ಕಡೆಯವ್ರು ಸೇರ್ಕೊಂಡು ಏನೋ ಮಾಡಿದೀರ ನಂಗೊತ್ತು. ಕೊನೆ ಗಳಿಗೆಯಲ್ಲಿ ನಿಮ್ನ ಮದ್ವೆ ಆಗೋ ಹುಡುಗಿ ಕಾಣಿಸ್ತಿಲ್ಲ. ಭುವನ್ ಈ ಮದ್ವೆ ಬೇಡ ಅಂತ ಹೋದ್ರು, ಇದೆಲ್ಲ ಹೇಗ್ ಸಾಧ್ಯ? ದಿಟ್ಟವಾಗ್ಲೂ ನಾನು
ಬಾರವ್ವ. ಕೆಲವರ ಹಣೆ ಬರ